ವಯಸ್ಸಿಗೆ ರೆಡಿಯಾಗಿ ಸೊ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ ಅಂತ ಹೇಳಿದ್ದು. ಸೊ ಹೋಗ್ತಾ ಇದ್ದೀವಿ. ಈಗಂತೇನು ಪರ್ಚೇಸ್ ಇಲ್ಲ, ನಂದು 20 ಮಿನಿಟ್ಸ್ ಡ್ಯೂಟಿಗೆ ಸಹ ಹೋಗಬೇಕು, ಹಾಗೆ ಜಸ್ಟ್ ಹೆಂಗಿರೋ ಹಾಗೆ ಹೋಗ್ತೀವಲ್ಲ ಅಂದ್ಕೊಂಡು ಒಂದು ರೌಂಡ್ ಹಾಕ್ಕೊಂಡು ಹೋಗೋದು ಅಷ್ಟೇ. ತುಂಬ ಏನು ಸುತ್ತಾಡೋಕ್ಕೇನು ಹೋಗೋದಿಲ್ಲ, ಸಂಜೆ ಹಾಗೆ ಡ್ಯೂಟಿಯಿಂದ ಹೋದರೆ ಆಯಿತು ಅಂತ ಹೇಳಿಬಿಟ್ಟು. ಸೊ ಮಾಸ್ಕ್ ಎತ್ಕೊಬೇಕು. ಸೊ ದುಪ್ಪಟ ಕಿವಿಗೆ ಕಟ್ಕೊಳೋಕ್ಕೆ ಸೊ ಮಾಸ್ಕ್ ಹಾಕ್ಕೊಂಡು ಹೋಗೋದು ಅಷ್ಟೇ. ಸೊ ಇಲ್ಲಿ ನೋಡಿ ಏನು ತಂದಿದ್ದೀವಿ ಅಂತ. ಸೊ ಗೋಡಂಬಿ ಬರೋದಲ್ಲ, ಸೊ ಅದನ್ನ ಕಿತ್ಕೊಂಡು ಬಂದಿದ್ವಿ. ಅದು ಇವಾಗ ಸ್ಲಿಪ್ಪರ್ ಎಲ್ಲ ಗಲೀಜ ಹೋಗಿದೆ, ಬೇರೆ ಸ್ಲಿಪ್ಪರ್ ಆದರೂ ಹಾಕ್ಕೊಂಡು. ಗೈಸ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಪ್ಲೀಸ್ ವೀಡಿಯೋನ ಹೆಣ್ಣು ತನಕ ನೋಡಿ. ಗೈಸ್ ಈಗ ಹಾಗೆ ಡ್ಯೂಟಿಗೂ ಜಾತ್ರೆ ಹೋಗಿ ಹಾಗೆ ಡ್ಯೂಟಿಗೂ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇದು ಹೋಗ್ತಿರೋದು ಬಂದು ಹಳೆ ಬಸ್ ಸ್ಟ್ಯಾಂಡ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ನೈಟಂತೂ ಅಂಗಡಿಗಳು ತೆಗ್ದಿರಲಿಲ್ಲ, ಸೊ ಮಾರ್ನಿಂಗ್ ಅಟ್ಲೀಸ್ಟ್ ಸ್ವಲ್ಪ ಆದರೂ ಓಪನ್ ಅಂದರೆ ಅಂಗಡಿಗಳು ಓಪನ್ ಇರುತ್ತಲ್ಲ ಅಂತ ಹೋಗಿದ್ವಿ. ಏನು ತೊಗೊಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಏನೇನು ತೊಗೊಳೋಣ ಅಂತಂದ್ರೆ ತಿರ್ಗಾ ಹಾಸ್ಪಿಟ್ಲಿಗೆ ಕ್ಯಾರಿ ಮಾಡಿ ತಿರ್ಗಾ ಮನೆಗೆ ಕ್ಯಾರಿ ಮಾಡೋದು ಕಷ್ಟ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಇವನ್ ಕರ್ಗ ನೋಡಿಕೊಂಡು ಏನೇನಿದೆ ಎಲ್ಲ ನೋಡಿಕೊಂಡು ಈವ್ನಿಂಗ್ ಬಂದು ತೊಗೊಳೋಣ ಅಂತ ಅಂದ್ಕೊಂಡು ಹೋದ್ವಿ. ಆಮೇಲೆ ಕರ್ಗ ಇನ್ನೂ ಸ್ವಲ್ಪ ಮುಂದೆ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ, ರೌಂಡ್ ಹೊಡಿತಾ ಇದ್ದೀವಿ ಎಲ್ಲಿದೆ ಅಂತ. ಯಾರೋ ಒಬ್ಬನ ಕೇಳಿದ್ದಕ್ಕೆ ಇನ್ನೂ ಮುಂದೆ ಇದೆ ಅಂತ ಹೇಳಿದ್ದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ಅಂಗಡಿಗಳಂತೂ ಎಲ್ಲ ಓಪನ್ ಇತ್ತು. ನೈಟು ಹೋಗಿದ್ದೆ ವೇಸ್ಟ್ ಅಂತಲೇ ಅನ್ಬೋದು. ಬಟ್ ಏನಂದ್ರೆ ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡು ಬಂದೆ ಅಂತಲೇ ಹೇಳ್ಬೋದು. ಬೇಕಾಗಿರೋ ಐಟಮ್ ತೊಗೊಂಡು ಬಂದೆ, ಆಮೇಲೆ ಈವ್ನಿಂಗ್ ಹೋಗಿ ತೊಗೊಂಡು ಬರೋಣ ಅಂದ್ಕೊಂಡೆ. ಸೊ ನೋಡ್ತಿದ್ದೀರಲ್ವ ಏನೋ ತೊಗೊಬೇಕು ಅಂದ್ಕೊಂಡೆ. ಬಟ್ ಏನೋ ತೊಗೊಳ್ಲಿಕ್ಕಾಗಲಿಲ್ಲ, ಏನೋ ಒಂದೇ ಒಂದು ಮಾತ್ರ ತೊಗೊಂಡೆ ಅನಿಸುತ್ತೆ ಈವ್ನಿಂಗು. ಅಷ್ಟು ಬಿಟ್ಟರೆ ಇನ್ನೇನೋ ತೊಗೊಂಡಿಲ್ಲ. ತಿರ್ಗಾ ಚಾಟ್ಸ್ ಎಲ್ಲ ತಿನ್ಕೊಂಡು ರಿಟರ್ನ್ ಆದ್ವಿ ಮನೆಗೆ. ಸೊ ಇದು ಬಂದು ಈವ್ನಿಂಗು. ಸೊ ಈವ್ನಿಂಗ್ ಒಂದು ಕಡೆ ಗಾಡಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ ಜಾತ್ರೆ ಒಳಗಡೆ. ಬಟ್ ಏನಂತಂದರೆ ನಮಗೆ ಮಾಲೂರು ಕರ್ಗ ಅಷ್ಟು ಇಷ್ಟ ಆಗಿಲ್ಲ. ಈ ಮಾಲೂರು ಕರ್ಗನೇ ತುಂಬ ಇಷ್ಟ ಆಯಿತು. ಹೊಸ್ಕಡೆ ಅಂದರೆ ಕರ್ಗ ಮೀನ್ಸ್ ಆ ಥರ ಅಲ್ಲ, ಶಾಪ್ಸ್ ಕಂಪೇರ್ ಮಾಡಿದ್ರೆ. ಸೊ ನಾವು ಮಾಲೂರಲ್ಲಿ ಅಫೋರ್ಡಬಲ್ ಇತ್ತು, ಬಟ್ ಇನ್ನು ತುಂಬ ಅಂಗಡಿಗಳಿತ್ತು. ಬಟ್ ಈಗ ನಾನು ಹೋಗಿದ್ದ ಕಡೆ ಅಷ್ಟೊಂದು ಇರಲಿಲ್ಲ ಅಥವಾ ಏನಂತ ಗೊತ್ತಿಲ್ಲ ನನಗೆ. ಬಟ್ ನನಗೆ ಮಾಲೂರು ಕರ್ಗನೇ ತುಂಬ ಇಷ್ಟ ಆಯಿತು. ಬಟ್ ಕರ್ಗದೇನು ವಿಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡಲಿಲ್ಲ, ಬಿಕಾಸ್ ರೆಕಾರ್ಡ್ ಏನೂ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ನಾನೇನು ಆ್ಯಡ್ ಮಾಡಲಿಕ್ಕೆ ಹೋಗ್ಲಿರಲಿಲ್ಲ. ಸೊ ಇವಾಗೆಲ್ಲ ಒಂದು ಕಡೆಯಿಂದ ನೋಡ್ಕೊಂಬಂದಿದ್ವಲ್ಲ, ತೊಗೊಳೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಇದೊಂದು ತೊಗೊಂಡೆ ಅಷ್ಟೇ, ಫುಲ್ ಉದ್ದ ಬರುತ್ತೆ. ಸೊ ನಿಮಗೆ ಮುಂದೆ ತೋರಿಸ್ತೀನಿ ಯಾವ ಥರ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಬಂದು ಇಲ್ಲಿ ಫ್ಲವರ್ಸ್ ತೊಗೊಳೋಣ ಅಂತ ಹೋದ್ವಿ. ಸೊ ಪೇರು 300 ಹೇಳ್ತಾರೆ, ಸೊ ಮೀಶೋದಲ್ಲಿ ಇನ್ನೂ ಕಮ್ಮಿ ಇತ್ತು. ಬಟ್ ಏನಂತಂದರೆ ಸೈಜ್ ಗೊತ್ತಾಗ್ತಾ ಇಲ್ಲ ಅಷ್ಟೇ ಮೀಶೋದಲ್ಲಿ ಬುಕ್ ಮಾಡೋಣ ಅಂತ ಹೇಳಿದ್ರೆ. ನಾನು ನೋಡಿದಲ್ಲಿ 4 ಬಂದಿತ್ತು, 4 ಮೀಶೋದಲ್ಲೇ ಬುಕ್ ಮಾಡೋಣ ಅಂದ್ಕೊಂಡು ಸುಮ್ಮನೆ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಅಲ್ಲಿ ಡಿಸೈನ್ ಫ್ಲವರ್ ಪಾಟ್ಸು. ಇಲ್ಲೇ ತೊಗೊಂಡಿದ್ದು, ಸೊ ಇಲ್ಲಿ ಕಾಣಿಸ್ತಿದ್ದಕ್ಕೆ ಸೊ ಈ ಥರದ್ದು ಇಲ್ಲೇ ತೊಗೊಂಡಿದ್ದು. ಎಲ್ಲರೂ ಒಂದು ಸೈಡಲ್ಲಿ ಹಾಕ್ಕೊಳೋದು ಅಂದ್ಕೊಂಡು ಇನ್ನೂ ಹೇಳಿ ಹೆಲ್ಲಾಗಬೇಕು ಅಂತ ಗೊತ್ತಿಲ್ಲ. ಸೊ ಹಾಕಿದ್ಮೇಲೆ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಪಾವ್ ಬಜ್ಜಿ ಮತ್ತು ಕಚೋರಿ ತಿನ್ನೋಣ ಅಂತ ಬಂದಿದ್ದೀವಿ. ಸೊ ಕಚೋರಿ ಅಂತೂ ತುಂಬಾ ಚೆನ್ನಾಗಿತ್ತು, ಪಾವ್ ಬಜ್ಜಿ ಅಂತೂ ತುಂಬಾ ಸೂಪರ್ ಆಗಿತ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಂದ್ರಪ್ಪ ವ್ಲಾಗ್. ಸೊ ಟ್ಯೂಸ್ಡೇ ಈವ್ನಿಂಗು ಅಂದರೆ ನೈಟ್ ಆಗಿದೆ, ಈಗ 8:00. ಸೊ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅಡುಗೆ ಸಹ ಮಾಡಬೇಕು. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಅಲ್ಲ. ಸೊ ಆಲ್ರೆಡಿ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಡಿನ್ನರ್ಗೆ ಬಂದು ಏನು ಸೊಪ್ಪು ಅಂದರೆ ನಮ್ಮ ಕಡೆ ಹುಳಿ ಸೊಪ್ಪು ಅಂತಾರೆ, ಮತ್ತು ಹಣ್ಣೆ ಸೊಪ್ಪು ಅಂತಲೂ ಅಂತಾರೆ. ಸೊ ಈ ಥರ ಇರುತ್ತೆ ಈ ಎಲೆ. ಸೊ ಇವಾಗ ಇದನ್ನ ಹಾಕಿ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು. ಹುಳಿ ಸಾಂಬಾರ್ ಅಂದರೆ ಚಟ್ನಿ ಥರ, ಇದಕ್ಕೇನು ಒಗ್ಗರಣೆ ಏನೂ ಹಾಕೋಷ್ಟಿಲ್ಲ. ಮತ್ತು ಸಿಂಪಲಾಗಿ ಯಾವುದೇ ಬೇಳೆ ಆ ಥರ ಏನೂ ಹಾಕೋಷ್ಟಿಲ್ಲ. ಸೊ ಸಿಂಪಲಾಗಿ ಮಾಡೋದು ಅಂತಲೇ ಹೇಳ್ಬೋದು. ಫಸ್ಟು ಮುದ್ದೆಗೆ ಇಟ್ಬಿಡೋಣ, ಮುದ್ದೆಗೆ ಇಟ್ಟರೆ ಮುದ್ದೆ ಪಡ್ ಮುದ್ದೆ ಆಗ್ತಾ ಇರುತ್ತೆ.
ಸೊ ಅಷ್ಟರಲ್ಲಿ ಇದು ಸಹ ಫ್ರೈ ಆಗುತ್ತೆ. ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ನಮ್ಮಮ್ಮ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಸೊ ಊರಿಂದ ತೊಗೊಂಡು ಬಂದಿದ್ದು ಅಂಥದ್ದು ಅಂತ ಹೇಳಿಬಿಟ್ಟು. ಸೊ ಈವ್ನಿಂಗ್ ಹಾಗೆ ಜಾತ್ರೆಗೆ ಹೋಗಿ ತಿರ್ಗಾ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಸೊ ಸೊಪ್ಪಿಗೆ ಬಂದು ಬೆಳ್ಳುಳ್ಳಿ ಹಾಕ್ತಾ ಇದ್ದೀವಿ. ಸೊ ಬೆಳ್ಳುಳ್ಳಿ ಇಲ್ಲಿ ಅದು ಮೀಡಿಯಮ್ ಸೈಜು, ಇಲ್ಲಿ 8 ಬೆಳ್ಳುಳ್ಳಿ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ. ಸೊ ಟೊಮೊಟೊ ಹೆವಿ ಕಾಸ್ಟ್ಲಿ ಆಗಿರೋದ್ರಿಂದ ಹಾಫ್ ಯೂಸ್ ಮಾಡ್ತಾ ಇದ್ದೀನಿ. ಮೂರೇ ಮೂರು ಹಸಿಮೆಣಸಿನ್ಕಾಯಿ, ಬಟ್ ಇದಕ್ಕೆ ಹಸಿಮೆಣಸಿನ್ಕಾಯಿ ಕಂಪ್ಲೀಟ್ ಅವಾಯ್ಡ್ ಮಾಡ್ತಾ ಇದ್ದೀನಿ. ಬಟ್ ಏನಂತಂದರೆ ಇದಕ್ಕೆ ಒಣಮೆಣಸಿನ್ಕಾಯಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಸೊ ಹಸಿಮೆಣಸಿನ್ಕಾಯೇ ಹಾಕಬೇಕು. ಸೊ ಅದರಿಂದ ಹತ್ತಿರದು ಇಲ್ಲಂದಿದ್ರೆ ಈವಾಗಲೂ ಸಹ ಒಣಮೆಣಸಿನ್ಕಾಯೇ ಯೂಸ್ ಮಾಡ್ತಿದ್ದೆ. ಬಟ್ ಒಣಮೆಣಸಿನ್ಕಾಯಿ ಹಾಕಲು ಚೆನ್ನಾಗಿರೋದಿಲ್ಲ, ಏನಕ್ಕೆ ಯಾವುದಕ್ಕೆ ಯಾವಾಗ ಅದೇ ಹಾಕ್ಬೇಕಾದ್ರೆ ಹಾಕಲು ಚೆನ್ನಾಗಿರುತ್ತೆ. ಸ್ವಲ್ಪ ಹುಣಸೆಹಣ್ಣು, ಇವಾಗಲೇ ಟೊಮೊಟೊ ಹಾಕಿರೋದ್ರಿಂದ ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಿ ಅಷ್ಟೇ, ಒಂದು ಗೋಳಿ ಗಾತ್ರದಷ್ಟು ಹುಣಸೆಹಣ್ಣು. ಈಸಿ ರೆಸಿಪಿ, ಕ್ವಿಕ್ಕಾಗಿ ಸಹ ಆಗುತ್ತೆ, ಇನ್ನು ತುಂಬ ಟೈಮ್ ಏನು ತೊಗೊಳಲ್ಲ. ಹೇಳ್ತೀನಿ ಪ್ರೊಸೀಜರ್ ಇಷ್ಟೇ. ಒಂದು 2 ಟೇಬಲ್ಸ್ಪೂನ್ ಇದಕ್ಕೆ ಜೀರಿಗೆ ಸಹ ಆ್ಯಡ್ ಮಾಡಬೇಕು. ಸೊ ಜೀರಿಗೆ ಆ್ಯಡ್ ಮಾಡಿದಾದಮೇಲೆ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿಕೊಡ್ರೆ ಮುಗೀತು. ಸೊ ನಾನೊಂದು ಪುಟಾಣಿ ಸ್ಪೂನ್ ಇಟ್ಕೊಂಡಿದ್ದೀನಿ. ಸೊ ಪುಟಾಣಿ ಸ್ಪೂನಲ್ಲಿ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊತ ಇದ್ದೀನಿ. ಇದಕ್ಕೆ ಆಪ್ಷನಲ್ಲು ಒಗ್ಗರಣೆ ಬಂದು ಆಪ್ಷನಲ್ಲು. ಸೊ ಇದು ಒಗ್ಗರಣೆ ಹಾಕಿಲ್ಲ ಅಂದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನು ಒಗ್ಗರಣೆ ಹಾಕೋದಿಲ್ಲ ಆ್ಯಕ್ಚುಲಿ ಇದಕ್ಕೆ, ಅಂದರೆ ನಾವು ಮಾಡೋ ಇದರಲ್ಲಿ. ಸೊ ಒಗ್ಗರಣೆ ಹಾಕೋದಿಲ್ಲ, ಬಟ್ ಈ ಸೊಪ್ಪು ತುಂಬ ಜನ ಯೂಟ್ಯೂಬಲ್ಲಿ ಶೇರ್ ಸಹ ಮಾಡ್ಕೊಂಡಿರೋ ಅದೊಂದು ಮಾಡಿದರೆ, ಬಟ್ ತೀರಾ ಕಮ್ಮಿ ಮಾಡಿರೋದು ಈ ರೆಸಿಪಿನ. ಸೊ ಇವಾಗ ಒಂದು 1 ಸ್ಪೂನ್ ಹಾಕಿದ್ದೀನಿ, ಇನ್ನೊಂದು 2 ಟೇಬಲ್ಸ್ಪೂನ್ ಅಷ್ಟೇ, 2 ಟೇಬಲ್ಸ್ಪೂನ್ ಆಯಿಲ್ ಹಾಕಿದ್ರೆ ಮುಗೀತು. ಸೊ ಹೈ ಫ್ಲೇಮ್ ಇಟ್ಬಿಟ್ಟು ಒಂದು ಮಿಕ್ಸ್ ಮಾಡ್ತೀನಿ. ಬಿಕಾಸ್ ಇದು ಮಿಕ್ಸ್ ಮಾಡಿದ್ರೆ ಟೊಮೊಟೊ ಎಲ್ಲ ಕೈಯೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ, ಬಿಕಾಸ್ ನೀವು ಅದು ಅಷ್ಟೊಂದು ಹೀಟ್ ಆಗಿಲ್ಲ. ಸೊ ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಸೊ ಇವಾಗ ಒಂದೊಂದು ಪ್ಲೇಟ್ ಮುಚ್ಚಿಬಿಟ್ರೆ ಆರಾಮಾಗಿ ಅದಕ್ಕೆ ಪಡೆದ್ರೆ ಫ್ರೈ ಆಗ್ತಾ ಇರುತ್ತೆ. ಸೊ ಇದು ಮೀಡಿಯಮ್ ಫ್ಲೇಮಲ್ಲಿ, ಒಂದು ಹೈ ಫ್ಲೇಮಲ್ಲ ಬೇಯಿಸ್ಕೊಬೋದು, ನಾನು ಇನ್ನೂ ತುಂಬಾ ಟೈಮ್ ಇದೆ. ಸೊ ಅದಕ್ಕೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಈ ಕಪ್ನ ಜೋಡಿಸ್ಬಿಡೋಣ. ಸೊ ಇದು ಸಹ ಬ್ಯಾಲೆನ್ಸ್ ಇದೆಯಲ್ವಾ, ಸೊ ಹಾಗೆ ನಿಮ್ಮ ಹತ್ರ ಮಾತಾಡ್ತಾ ಹಾಗೆ ಅದನ್ನು ಸಹ ನಾನು ಜೋಡಿಸ್ಬಿಡ್ತೀನಿ. ಸೊ ಸದ್ಯಕ್ಕೀಗ ಒಂದು ಇಲ್ಲ ಜೋಡಿಸೋಣ. ಸೊ ಒಂದೊಂದೇ ಮೇಕ್ ಓವರ್ ಮಾಡೋಣ ಅಂದ್ಕೊಂಡಿದ್ದೀನಿ ಮನೇನ, ಗೊತ್ತಿಲ್ಲ ಹೇಗೆ ಮೇಕ್ ಓವರ್ ಮಾಡ್ತೀನಿ ಅಂತ, ಬಟ್ ಮಾಡಬೇಕಂತ ಡಿಸೈಡ್ ಅಂತೂ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಇದು ಸ್ವಲ್ಪ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಕಷ್ಟ ಇತ್ತು, ಬಟ್ ಇವಾಗ ಓಕೆ ಓಕೆ ಆಗಿದೆ. ಸೊ ಈಗಾದರೂ ಸ್ವಲ್ಪ ಅದು ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಮನೆಗೆ ಸ್ವಲ್ಪ ಐಟಮ್ಸು ಏನು ಇರಲಿಲ್ಲ, ಬಟ್ ಇನ್ಮೇಲೆ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ತೊಗೊಂಡಾಗ ನಿಂತು ಶೇರ್ ಅಂತೂ ಪಕ್ಕ ಮಾಡ್ಕೊಂಡೇ ಮಾಡ್ಕೊತೀನಿ. ಸೊ ಈ ಥರ ಜೋಡಿಸಿದ್ದೀನಿ. ನಮ್ಮ ಹಸ್ಬೆಂಡ್ಗೆ ಬೇಕೇ ಬೇಕು ಅಂತ ಹೇಳಿದ್ರು, ಸೊ ಅದಕ್ಕೆ ಅವ್ರಿಗೋಸ್ಕರ ಅಂತ ಹೇಳಿ ತೊಗೊಂಡಿದ್ದು. ಸೊ ಅದು ನಾನು ತೊಗೊಳ್ಬೇಕಂತ ಆ್ಯಕ್ಚುಲಿ ಮೈಂಡಲ್ಲೇ ಇರಲಿಲ್ಲ. ಬಿಕಾಸ್ ಒಂದು 6 ಕಪ್ಸ್ ಆಲ್ರೆಡಿ ಇದೆ, ಸೊ ಅದಕ್ಕೆ ಬೇಡ ಅಂದ್ಕೊಂಡಿದ್ದೆ, ಬಟ್ ಅವರೆಲ್ಲ ತೊಗೊಳ್ಲೇಬೇಕು ಅಂತ ಹೇಳಿದ್ರು. ಸೊ ಫಸ್ಟು ಟ್ರೈ ಕೂಡ ಹಾಕ್ತೀನಿ, ಬಿಕಾಸ್ ತುಂಬಾ ಕೈ ಪೇನ್ ಬಂದುಬಿಡ್ತು. ಸೊ ಇವಾಗ ಸಂಜೆ ಹೋಗಿದ್ನಲ್ಲ, ಸಂಜೆ ಹೋಗಿ ಅಂತಂದೆ ಅಂತ ಹೇಳಿದ್ರೆ, ಸೊ ಮುದ್ದೆ ಉಕ್ಕು ಬರೋ ಆಗಿದೆ. ಸೊ ಅದ್ರ ಮೇಲೆ ಸ್ವಲ್ಪ ಗಮನ ಇದೆ. ಸಿಂಪಲ್ಲಾಗಿ ಒಂದು ಇಯರಿಂಗ್ಸ್ ತೊಗೊಂಡ್ಬಂದೆ, ಆ್ಯಕ್ಚುಲಿ ಇದು ಬೇಡ ಅಂತಂದೆ, ಬಟ್ ಏನಾದ್ರು ತೊಗೊಂಡ್ಲೇಬೇಕಾಗುತ್ತೆ ಹತ್ರದಲ್ಲಿ.
ಸೊ ಅಷ್ಟೆಲ್ಲ ಮುದ್ದೆ ಸಾವು ಬಂದಿದೆ ಬಂತು. ಸೊ ನಾನು ತೊಗೊಂಡಂಥ ಇಯರಿಂಗ್ಸು 10 ರುಪೀಸ್ ಅಷ್ಟೇ ಇದೆ ಇಯರಿಂಗ್ಸ್. ನನಗೆ ತುಂಬಾ ಇಷ್ಟ ಆಯಿತು 10 ರುಪೀಸ್ ಆದ್ರೂ. ಫ್ಯಾನ್ಸಿಯಾಗಿ ಚೆನ್ನಾಗಿದೆ. ಇದೇ ಈ ಥರ ಬಂದಿರೋದು, ಒಂದು ಸ್ಟಾರ್ ಇನ್ನೊಂದು ಈ ಥರ ಡಿಸೈನ್ ಇರೋದು. ಸೊ ಈ ಥರದ್ದು ಒಂದು ಇಯರಿಂಗ್ ತೊಗೊಂಡೆ. ನೆಕ್ಸ್ಟು ಹೋಮ್ ಡೆಕೋವರಿ ಅಂತ, ನನಗೆ ಏನು ನೋಡಿಲ್ಲ, ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗೋಯಿತು. ಬಟ್ ನಾನು ತೊಗೊಂಡ್ಬಾರ್ದು ಅಂತಲೇ ಇದ್ದಿದ್ದು, ಬಟ್ ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗಿರೋದ್ರಿಂದ ಸೊ ಓಕೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಫೈನಲಿ ತೊಗೊಂಡೆ. ಸೊ ನಮ್ಮ ಮನೆ ಡೆಕೋರೇಷನ್ ಅಂತ ಮೇ ಬಿ ಏನೋ ತೊಗೊಂಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ಇನ್ನು ತೊಗೊಂಡಿಲ್ಲ. ಸೊ ಇದೇ ತೊಗೊಂಡಿದ್ದು ಜಾತ್ರೆಯಲ್ಲಿ ಫಸ್ಟು. ಸೊ ಇದು ತುಂಬಾ ಲೆಂತ್ ಇದೆ. ಸೊ ಈ ಥರ ಆ್ಯಕ್ಚುಲಿ ಹೋಮ್ ಮೇಡಲ್ಲು ಮಾಡ್ಬೋದು. ಈ ಥರ ರಿಂಗ್ ಅಂದರೆ ಇದು ಬ್ಯಾಂಗಲ್ ಆ್ಯಕ್ಚುಲಿ. ಸೊ ಬ್ಯಾಂಗಲಲ್ಲಿ ಇಲ್ಲೊಂದು ವಿರೋಸ ಹಾಕಿ ಕಿತ್ತೋಗಿದೆ. ಸೊ ನಾನು ಈಗ ನೋಡ್ಕೊಳ್ತೀನಿ, ಇಲ್ಲ ಇಲ್ಲಿ ಬಿದ್ದಿದೆ. ಸೊ ಗಮ್ ಹಾಕಿ ಮೆತ್ತಬೋದು. ಸೊ ಈ ಥರದ್ದು ಎರಡು. ಸೊ ಈ ಥರ ಇದೆ. ಸೊ ಇಲ್ಲೊಂದು ಗಂಡೆ ಟೈಪು. ಸೊ ಇದೆಲ್ಲಾದರೂ ಹಾಕಬೇಕು. ಸೊ ನಮ್ಮ ಪಕ್ಕ ಇನ್ನು ದೇವ್ರ ಮನೆ ಏನಿದ್ರೆ, ಸೊ ದೇವ್ರ ಮನೆಯಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಆಗಿದೆ ಹಾಕ್ತಿದೆ. ಬಟ್ ಇಟ್ಸ್ ಓಕೆ, ದೇವ್ರ ಮನೆ ಇಲ್ಲ ಅಂದರೆ ಏನಂತೆ, ಇನ್ನೂ ತುಂಬ ಕಡೆ ಹಾಕೋದಿದೆ. ಸೊ ಹಾಕೋಣ, ಅದಕ್ಕೆ ಏನು. ಸರಿ, ಇವಾಗ ಇದನ್ನ ಎತ್ತಿ ಇಟ್ಬಿಟ್ಟು ಹಾಕೋ ಕೆಲಸ ಮಾಡಬೇಕು. ಇನ್ನು ಪಾತ್ರೆ ವಾಶ್ ಮಾಡೋದಿದೆ. ರೂಮ್ ಸ್ವಲ್ಪ ಮೆಸ್ಸಿ ಆಗಿದೆ, ಸೊ ಅದನ್ನು ಸಹ ಕ್ಲೀನ್ ಮಾಡೋದಿದೆ. ಸೊ ಇದನ್ನೆಲ್ಲ ಹಾಕೊಂಡಪ್ಪ ಅಂದರೆ ಹಾಕೋದಕ್ಕೆ ಇನ್ನೂ ಟೈಮ್ ಇದೆ. ಸೊ ನಾಳೆ ಈವ್ನಿಂಗ್ ಬಂದು ನಾನು ಹಾಕೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇವಾಗಲೇ ಹಾಕೋಕ್ಕೆ ಆಗೋದಿಲ್ಲ, ಇನ್ನೂ ಕೆಲಸ ಬ್ಯಾಲೆನ್ಸ್ ಎಲ್ಲ ಇದೆಯಲ್ವಾ. ಸೊ ಅದೆಲ್ಲ ಕ್ಲಿಯರ್ ಮಾಡಬೇಕು. ಸೊ ಫಸ್ಟು ಸೊಪ್ಪು ಸಹ ಬೇಯ್ತಾ ಇದೆ. ಸೊ ನಿಮಗೆ ಶೇರ್ ಮಾಡ್ತೀನಿ ಹೇಗೆ ಬೇಯ್ತಾ ಇದೆ ಅಂತ ಹೇಳಿಬಿಟ್ಟು. ನೋಡಿ ಇವಾಗ ಇದು ಫ್ರೈ ಆಗಿದೆ. ಸೊ ಆಗಿರೋದಿಷ್ಟೇನೆ. ಸೊ ನೀವು ನೋಡಿದಾಗ ಒಂದು ಮುಕ್ಕಾಲು ಬಂಡ್ಲಿ ಇತ್ತು. ಸೊ ಇವಾಗ ಇಷ್ಟೇ ಇರೋದು. ಸೊ ಅದು ಕೂಲ್ ಆದಮೇಲೆ ಸಾಲ್ಟ್ ಹಾಕಿ, ಸಾಲ್ಟ್ ಹಾಕಿ ರುಬ್ಬಿದ್ರೆ ಮುಗೀತು. ಅಷ್ಟೇ, ಸಾಲ್ಟ್ ಹಾಕಿ ರುಬ್ಬಿದ್ರೆ ಮುಗೀತು, ಇನ್ನೇನಿಲ್ಲ. ಅಷ್ಟೇ ಅದ ರೆಸಿಪಿ. ಸೊ ಆರಾಮಾಗಿ ಬ್ಯಾಟಿಂಗ್ ಮಾಡ್ಬೋದು ಮುದ್ದೆ. ಸೊ ಸಾಫ್ಟಾಗಿ ಮುದ್ದೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮ ಹಸ್ಬೆಂಡು. ಸೊ ಎಲೆ ತಿಂತಾ ಇದ್ದಾರೆ. ಸೊ ಇದು ಮೇ ಬಿ ಇದು ಕಂಟಿನ್ಯೂಸ್ ಆಗಿ ತಿಂತಾ ಇದ್ದಾರೆ. ಸೊ ವೆಡ್ನಾಸ್ಡೇ ಇಂದ ಕಂಟಿನ್ಯೂಸ್ ಆಗಿ ತಿಂತಾ ಇರೋದು. ಸೊ ವೆಡ್ನಾಸ್ಡೇ ಅಂದರೆ ನಾಳೆ ಬಂದರೆ ಒಂದು ವೀಕ್ ಆಗುತ್ತೆ. ಸೊ 5 ಡೇಸ್ ತಿಂದು ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಇನ್ನೊಂದು ಒಂದು 5 ಡೇಸ್ ತಿಂದ್ಬಿಟ್ಟು ಆಮೇಲೆ ಸ್ಕ್ಯಾನ್ ಮಾಡ್ಸೋಣ ಅಂತ. ಸೊ ಮೇ ಬಿ ಫ್ರೈಡೇ ಮಾಡಿಸ್ತೀನಿ, ಇದಂತಂದರೆ ನೆಕ್ಸ್ಟ್ ಮಂಡೇ ಮಾಡ್ಸೋಣ ಅಂತ ಅಂದ್ಕೊಂಡಿರೋದು ಸ್ಕ್ಯಾನು. ಬಿಕಾಸ್ ಅದು ಮಿಡ್ ಪೋಲಲ್ಲಿ ಅಂದರೆ ಸೆಂಟ್ರಲ್ ಇದೆ, ಕಿಡ್ನಿಯಲ್ಲಿ ಸೆಂಟ್ರಲ್ ಇರೋದ್ರಿಂದ ಸ್ವಲ್ಪ ಅದು ಇನ್ನೂ 2 ದಿವಸ ತಿಂದ್ಬಿಟ್ಟು ಅಂದರೆ ಬರೀ ಎಲೆ ಮಾತ್ರ ತಿಂತಿರೋದು, ಆಯುರ್ವೇದಿಕ್ ಅದು ಅಂತಲೇ ಹೇಳ್ಬೋದು. ಇದ್ರದ್ದು ತಿಂತಾ ಇಲ್ಲ ಅಂದರೆ ಸಿರಪ್ ಕೊಟ್ಟಿದ್ದಾರೆ. ಸೊ ಸಿರಪ್ ಏನು ಕುಡಿತಾ ಇಲ್ಲ ಈಗ, ಅದು ಸ್ಟಾಪ್ ಮಾಡಿದ್ದಾರೆ. ಸೊ ನೋಡೋಣ. ಬಟ್ ಆ ಸಿರಪ್ ಕೊಟ್ಟಿದ್ದ ಲೋಯರ್ ಪೋಲಲ್ಲಿ ಇದು ಹೋಗಿತ್ತು ಒಂದು 15 ಡೇಸ್ ಬಿಟ್ಟು ಸ್ಕ್ಯಾನ್ ಮಾಡಿಸಿದಾಗ. ಬಟ್ ಇವಾಗ ಇನ್ನೊಂದ್ಸರಿ ಮಾಡಿಸ್ಬೇಕು, ಮಾಡಿಸ್ಬಿಟ್ಟು ಇದೆಯೋ ಇಲ್ವೋ ಅಂತ ಆಮೇಲೆ ಗೊತ್ತಾಗುತ್ತೆ. ಸೊ ಈಗ ಹೇಗಿದ್ರು ಫ್ರೈ ಸಹ ಆಗಿದೆ, ಸ್ವಲ್ಪ ಅದು ಆಡಲಿಕ್ಕೆ ಬಿಡಬೇಕು. ಸೊ ಆಡ್ಲಿಕ್ಕೆ ಬಿಟ್ಟಿದ ಮೇಲೆ ಒಂದು ಸ್ವಲ್ಪ ಕೂಲ್ ಆದಮೇಲೆ ಅದನ್ನ ರುಬ್ಕೊಬೇಕು. ಸೊ ಅಷ್ಟರಲ್ಲಿ ನಾನು ಮುದ್ದೆ ಹಸಿಟ್ಟು ಹಾಕಿ ಪಾತ್ರೆಗಳನ್ನ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಗೈಸ್, ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಬಿಕಾಸ್ ಸಮ್
ಸೌಂಡ್ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಡೋಣ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಇವಾಗ ಇದು ಫುಲ್ಲು ಆರಿದೆ, ಸೊ ಕೂಲ್ ಆದಮೇಲೆ ಹಾಕ್ಕೊಡಿ, ಇಲ್ಲಾಂದರೆ ಎಗ್ರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಫುಲ್ ತಣ್ಣಗಾಗಿದೆ. ಸೊ ಇವಾಗ ಇದನ್ನು ಒಂದು ಜಾಡಿಗೆ ಹಾಕ್ಕೊತ ಇದ್ದೀನಿ. ಜಸ್ಟ್ ಏನಿಲ್ಲ, ಸ್ವಲ್ಪ ಸಾಲ್ಟು ಮತ್ತು ವಾಟರ್ ಆ್ಯಡ್ ಮಾಡಿ ರುಬ್ಕೊಳೋದು ಅಷ್ಟೇ. ರುಬ್ಕೊಂಡು ಒಗ್ಗರಣೆ ಬೇಕಾದರೆ ಹಾಕ್ಕೊಳ್ಳಿ, ಒಗ್ಗರಣೆಗೆ ಆಯಿಲ್, ಜೀರಿಗೆ, ಸಾಸಿವೆ, ಈರುಳ್ಳಿ ಬೇಕಾದ್ರೆ ಹಾಕ್ಕೊಳ್ಬೋದು. ಸೊ ಇದು ಹಾಗೆ ತಿನ್ಬೋದು. ನಮ್ಮ ಮನೇಲಿ ಒಗ್ಗರಣೆ ಏನು ಹಾಕೋದಿಲ್ಲ ಆ್ಯಕ್ಚುಲಿ ಇದರಲ್ಲಿ. ಈ ಸೊಪ್ಪಿಗೆ ಹುಳಿ ಸೊಪ್ಪು ಅಂತಾರೆ, ಅಣೆ ಸೊಪ್ಪು ಅಂತಾರೆ. ನಮ್ಮದ್ರಲ್ಲೇನು ಒಗ್ಗರಣೆ ಹಾಕಲ್ಲ, ಬಟ್ ನೀವು ಬೇಕಾದರೆ ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು 2 ಡೇಸ್, ಅಂದರೆ ಇವತ್ತು ಟ್ಯೂಸ್ಡೇ ನೈಟ್ ಮಾಡಿದಂಥದ್ದು, ವೆಡ್ನಸ್ಡೇ ನೈಟ್ ಸಹ ತಿಂದೆ ನಾನು. ಟ್ಯೂಸ್ಡೇ ನೈಟು, ವೆಡ್ನಸ್ಡೇ ಮಾರ್ನಿಂಗು, ವೆಡ್ನಸ್ಡೇ ನೈಟ್ ಸಹ ತಿಂದೆ ಫ್ರಿಡ್ಜಲ್ಲಿ ಇಟ್ಕೊಂಡು. ನನಗೆ ತುಂಬಾ ಇಷ್ಟ, ನಮ್ಮಮ್ಮ ಯಾರೋ ಕೊಟ್ಟಿದ್ರಂತೆ, ಅವ್ರು ಸ್ವಲ್ಪ ಮಾಡಿ ನನಗೆ ಸ್ವಲ್ಪ ಅಂತ ಎತ್ತಿಟ್ಟಿದ್ರು. ಸೊ ಅದು ತೊಗೊಂಬಂದು ನಾನು ಮಾಡಿದೆ, ನನಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೊ ಹಾಗೆ ರುಬ್ತಾ ರುಬ್ತಾನೆ ಏನಾದ್ರು ಒಂದು ಸ್ವಲ್ಪ ಆದರೂ ಏನಾದ್ರು ಬಿದ್ದಿರುತ್ತಲ್ವಾ ಕೆಳಗಡೆ, ಅದನ್ನೆಲ್ಲ ಹಾಗೆ ಒರೆಸ್ಕೊಂಡ್ಬಿಡ್ತೀನಿ. ಸೊ ಅದರಿಂದ ಕಿಚನ್ ಅಟ್ ಎ ಟೈಮ್ ಕ್ಲೀನ್ ಆಗಿಬಿಡುತ್ತೆ. ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕೊತ ರುಬ್ಬೇಕು. ಒಂದೇ ಸಲ ನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಸುರಿದ ಬಂದು, ಅಂದರೆ ನೀರು ಜಾಸ್ತಿ ಆಗಿ ಸುರಿಯೋ ಚಾನ್ಸಸ್ ಇರುತ್ತೆ ಜಾಡಿಯಿಂದ ಅಂತ ಹೇಳಿಬಿಟ್ಟು. ಸೊ ಅಟ್ ಎ ಟೈಮ್ ಸ್ವಲ್ಪ ಸ್ವಲ್ಪನೇ ಒಂದೊಂದು 3 ಅಥವಾ 4 ಟೈಮ್ಸ್ ನೀರು ಹಾಕಿ ರುಬ್ಕೊತೀನಿ. ಸೊ ಅದರಿಂದ ಏನಾಗುತ್ತೆ ಅಂತಂದರೆ ಸೊಪ್ಪು ಚೆನ್ನಾಗಿ ರುಬ್ಬುತ್ತೆ, ಮತ್ತು ನೀರು ಸಹ ಜಾಸ್ತಿ ಆಗೋದಿಲ್ಲ. ಇದಕ್ಕೆ ನೀರು ತುಂಬ ನೀರು ಹಾಕೋ ಅಷ್ಟಿಲ್ಲ, ಗಟ್ಟಿಯಾಗಿರಬೇಕು ಚಟ್ನಿ ಥರ. ಸೊ ಅಷ್ಟು ಗಟ್ಟಿ ಮಾಡ್ಕೊಬೇಕು, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಈ ಥರ ಆಗಿದೆ. ಓ, ಚಟ್ನಿದು ಕಲರ್ ಅಂದರೆ ಈ ಚಟ್ನಿದು ಕಲರ್ ನೋಡ್ಬೋದು ಹೇಗಿದೆ ಅಂತ. ಸೊ ಮುದ್ದೆ ಸಹ ತೋಳಿಸ್ಬೇಕು, ಮುದ್ದೆ ತೋಳಿಸಿ ಇಟ್ಬಿಡೋಣ. ಗೈಸ್, ಫೈನಲಾಗಿ ಬಿಸಿ ಮುದ್ದೆ ಅಣೆ ಹುಳಿ ಸೊಪ್ಪು ಚಟ್ನಿ ರೆಡಿ ಆಗಿದೆ. ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಬಾಯ್ ಬಾಯ್.